ನಮಸ್ಕಾರ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ವೇದಿಕ ಅಸ್ಟಾಲಜಿ ಪ್ರಕಾರ ಯಾವ ರೀತಿ ಮಾಡೋದು ಅನ್ನೋದರಲ್ಲಿ ತುಂಬ ಮೆಥಡ್ ಇದೆ ಅದನ್ನು ಇಪ್ಪತ್ತ್ನಾಲ್ಕು ಇದಾವೆ ಅದರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡಿದ್ವಿ ಯಾರೆಲ್ಲ ನೋಡಿಲ್ವೋ ಬೇಸಿಕ್ ಪಾಯಿಂಟ್ಸು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅಂದರೆ ಏನು ಯಾವ ಥರ ನೋಡಬೇಕು ಅನ್ನೋದು ಹಿಂದಿನ ಒಂದು ವಿಡಿಯೋದಲ್ಲಿದೆ ಅದನ್ನು ನೋಡ್ಬೋದು ಈಗ ನಾವು ತ್ರಿಕೋಣದಲ್ಲಿ ಸೂರ್ಯ ಇದ್ದರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ನಿಮ್ಮ ನವಾಂಶ ಕುಂಡಲಿ ಇಲ್ಲಿ ಉದಾಹರಣೆ ಕುಂಡಲಿ ಹಾಕಿದ್ದೀವಿ ಮೇಷ ಲಗ್ನ ತಗೊಂಡಿದ್ದೀವಿ ಲಗ್ನದಲ್ಲಿ ಸೂರ್ಯ ಇದ್ರೆ ಅಥವಾ ಐದನೇ ಮನೇಲಿದ್ರೆ ಅಥವಾ ಒಂಬತ್ತನೇ ಮನೇಲಿ ಇದ್ರೆ ನಿಮ್ಮ ನವಾಂಶ ಕುಂಡಲಿಯಲ್ಲಿ ಯಾವ ಲಗ್ನ ಇದೆ ಅಂತ ನೋಡ್ಕೊಳ್ಳಿ ಓಕೆ ಕೆಲವರ್ದು ಮಿಥುನ ಲಗ್ನ ಇರುತ್ತೆ ಬೇರೆ ಬೇರೆ ಲಗ್ನಗಳು ಬರುತ್ತೆ ನವಾಂಶ ಕುಂಡಲಿಯಲ್ಲಿ ಅಲ್ಲಿಂದ ಸೂರ್ಯ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡ್ಕೋಬೇಕು ಓಕೆ ತ್ರಿಕೋನದಲ್ಲಿದ್ದರೆ ಮಾತ್ರ ಇದು ಕೇಂದ್ರದಲ್ಲಿದ್ದರೆ ಅದು ಬೇರೆ ಸಬ್ಜೆಕ್ಟು ಅದನ್ನು ಇನ್ನೂ ನಾನು ಹೇಳಿಲ್ಲ ಓಕೆ ತ್ರಿಕೋಣದಲ್ಲಿದ್ದರೆ ಮಾತ್ರ ತ್ರಿಕೋಣದಲ್ಲಿ ಇದ್ದಂತಹ ಗ್ರಹಗಳು ಏನನ್ನು ಸೂಚಿಸುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಓಕೆ ತ್ರಿಕೋಣದಲ್ಲಿದ್ದರೆ ನಮ್ಮ ಫಾಸ್ಟ್ ಲೈಫು ಅನ್ನು ತೋರಿಸುತ್ತೆ ಅಂದರೆ ನಮ್ಮ ಹಿಂದಿನ ಜನ್ಮದ ಒಂದು ಏನು ಹೇಳ್ತೀವಿ ಕೆಪಬಲಿಟೀಸ್ ಅಂತ ಹೇಳ್ಬೋದು ಅಥವಾ ದೇವರು ಕೊಟ್ಟಿರೋಂತಹ ಒಂದು ಸಾಮರ್ಥ್ಯ ನಮ್ಮ ಹಿಂದಿನ ಜನ್ಮದಲ್ಲಿ ಉಳ್ಕೊಂಡಿರೋಂಥದ್ದು ಸೊ ಅದನ್ನು ಈ ನವಾಂಶ ಕುಂಡಲಿಯ ತ್ರಿಕೋಣದಲ್ಲಿರುವಂತಹ ಗ್ರಹಗಳು ಈಗಿನ ಒಂದು ಜನ್ಮದಲ್ಲಿ ಆ ಒಂದು ಸಾಮರ್ಥ್ಯ ಅಥವಾ ಒಂದು ಒಂದು ಬುದ್ಧಿಶಕ್ತಿ ಒಂದು ಹೇಳ್ತೀವಿ ಬುದ್ಧಿವಂತಿಕೆ ಯಾವ ಗ್ರಹಗಳು ಬಂದರೆ ಆ ಗ್ರಹಕ್ಕೆ ತಕ್ಕಂತಹ ಸಾಮರ್ಥ್ಯವನ್ನು ಅವರು ಪಡ್ಕೊಂಡಿರ್ತಾರೆ ಸಾಮರ್ಥ್ಯವನ್ನು ಅವರು ತಿಳ್ಕೊಂಡಿರ್ತಾರೆ ಅಥವಾ ಅವರಿಗೆ ಆಟೋಮೆಟಿಕ್ ಆಗಿ ಆ ದೇವರ ಒಂದು ಆಶೀರ್ವಾದದಿಂದ ಅವರಿಗೆ ಬಂದಿರುತ್ತೆ ಇದನ್ನ ನಾವು ಇಟ್ಕೊಂಡು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೋಬಹುದು ಸೊ ಇದು ಎಷ್ಟರವರೆಗೂ ಅಂತಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದು ಕರೆಕ್ಷನ್ ಮಾಡ್ಕೋಬೋದು ಓಕೆ ಅದನ್ನು ನಾನು ಇದ್ದೀನಿ ಎಲ್ಲ ಗ್ರಹಗಳ ಬಗ್ಗೆ ನಿಮಗೆ ಸಿಗುತ್ತೆ ಎಲ್ಲರೂ ನೋಡ್ಕೋಬೋದು ಈಗ ಸೂರ್ಯನ ಬಗ್ಗೆ ನಾವು ಇನ್ನೂ ಹೇಳೋದಾದರೆ ಸೂರ್ಯ ಈ ಸ್ಥಾನದಲ್ಲಿದ್ದಾಗ ಅವರಿಗೆ ಹಿಸ್ಟಾರಿಕಲ್ ಮೂವಿಗಳನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಓಕೆ ಮೇನ್ ಆಗಿ ಏನು ಅಂತಂದರೆ ಸೂರ್ಯ ಈ ಒಂದು ಐದು ಒಂಬತ್ತರಲ್ಲಿ ಏನಾದರೂ ಇದ್ದರೆ ಅವರಿಗೆ ತುಂಬ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನ ಅವರು ತುಂಬಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅಥವಾ ಅವರಿಗೆ ತುಂಬಾ ಒಂದು ಭೌತಶಾಸ್ತ್ರ ಭೌತಿಕಶಾಸ್ತ್ರ ಅಥವಾ ವೇದ ಉಪನಿಷತ್ತು ಅಥವಾ ಯಾವುದಾದ್ರೂ ಧರ್ಮಶಾಸ್ತ್ರದ ಬಗ್ಗೆ ತಿಳುವಳಿಕೆ ಅವ್ರಿಗಿರುತ್ತೆ ಅಂತ ಅಂದರೆ ಇವರಿಗೆ ಅನೇಕ ರೀತಿಯ ವಿಚಾರಗಳು ಇವರಿಗೆ ತಿಳಿದಿರುತ್ತೆ ಅಂತ ಅಂದರೆ ಇವರಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಆಗುತ್ತೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ ಹಿಸ್ಟ್ರಿ ಸಬ್ಜೆಕ್ಟ್ ಅಂದರೆ ತುಂಬ ಟ್ಯಾಲೆಂಟ್ ಇರುತ್ತೆ ಇವರಿಗೆ ತುಂಬ ಇಂಟ್ರೆಸ್ಟ್ ಕೂಡ ಇರುತ್ತೆ ಮತ್ತು ಸೂರ್ಯ ಈ ಭಾವಗಳಲ್ಲಿದ್ದಾಗ ಇವರು ಒಂದು ಆರ್ಗನೈಸ್ಡ್ ಪರ್ಸನ್ ಅಂತ ಹೇಳ್ಬೋದು ಓಕೆ ಸೊ ಇದು ಸೂರ್ಯನಿಗೆ ತೋರಿಸುವಂಥದ್ದು ಮೇನ್ ಪಾಯಿಂಟ್ಸ್ಗಳು ಸೂರ್ಯ ಈ ಭಾವಗಳಲ್ಲಿದ್ದಾಗ ಅವರಿಗೆ ಒಂದು ಇತಿಹಾಸದ ಬಗ್ಗೆ ತಿಳುವಳಿಕೆ ಮೆಡಿಕಲ್ ಸೈನ್ಸ್ ಬಗ್ಗೆ ತಿಳುವಳಿಕೆ ಇರುತ್ತೆ ಓಕೆ ಅದರ ಕಡೆ ಇಂಟ್ರೆಸ್ಟ್ ಇರುತ್ತೆ ಅದನ್ನು ತಿಳ್ಕೊಂಡಿರ್ತಾರೆ ಹಾಗೆಯೇ ಒಂದು ಧಾರ್ಮಿಕ ಆಚರಣೆಗಳ ಬಗ್ಗೆ ಇವರಿಗೆ ತಿಳುವಳಿಕೆ ಇರುತ್ತೆ ಧಾರ್ಮಿಕ ಆಚರಣೆಗಳ ಹಿನ್ನೆಲೆ ಏನು ಯಾಕೆ ಮಾಡ್ತಾರೆ ಇದನ್ನು ಅದನ್ನು ತಿಳ್ಕೊಂಡೇವರಾಗಿರ್ತಾರೆ ಸೂರ್ಯ ಈ ಭಾವಗಳಲ್ಲಿದ್ದಾಗ ಅವರಿಗೆ ಒಂದು ಯೋಗಿಗಳ ಬಗ್ಗೆ ಮತ್ತು ತತ್ವಶಾಸ್ತ್ರದ ಬಗ್ಗೆ ಮತ್ತು ಹಿಂದಿನ ಕಾಲದ ಒಂದು ಪುರಾಣಗಳ ಕಥೆಗಳು ಏನಿದೆ ವೇದ ಉಪನಿಷತ್ಗಳಾಗಿರ್ಬೋದು ಅಥವಾ ಹಿಂದಿನ ಒಂದು ನಡೆದು ಬಂದ ಒಂದು ದಾರಿ ಹೇಗಿದೆ ಅದ್ರ ಬಗ್ಗೆ ರೀಸರ್ಚ್ ಮಾಡುವಂಥದ್ದು ನೋಡುವಂಥದ್ದು ಇವೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ಬೋದು ಅದು ಯಾವುದೇ ಧರ್ಮ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ರು ಆ ಧರ್ಮದ ಬಗ್ಗೆ ತಿಳುವಳಿಕೆ ಆ ಧರ್ಮ ಹೇಗೆ ಬಂತು ಯಾವ ಥರ ಬಂತು ಒಟ್ಟಾರೆಯಾಗಿ ಇತಿಹಾಸವಾದ ಬಗ್ಗೆ ಹಿಂದಿನ ಹೇಗೆ ನಡೀತು ಮುಂದೆ ನಾವು ಹೇಗಿರಬೇಕು ಮುಂದಿನ ಒಂದು ಯೋಜನೆಗಳನ್ನು ಯಾವ ರೀತಿ ಹಾಕ್ಕೋಬೇಕು ಅನ್ನೋ ಒಂದು ಪರಿಜ್ಞಾನ ಇವರಿಗೆ ಆ ಒಂದು ಈ ಸೂರ್ಯನ ಬ್ಲೆಸ್ಸಿಂಗಿಂದ ಹಿಂದಿನ ಜನ್ಮದ ಒಂದು ಆತ್ಮಬಲದಿಂದ ಇವರು ಅದನ್ನು ತಿಳ್ಕೊಂಡಿರೋರು ಆಗಿರ್ತಾರೆ ಹಾಗೆಯೇ ಸೂರ್ಯ ಈ ಭಾವಗಳಲ್ಲಿ ಸ್ಥಿತನಾಗಿದ್ದಾಗ ಅವರಿಗೆ ಇರುವಂತಹ ಒಂದು ಟ್ಯಾಲೆಂಟು ಇನ್ನೊಂದು ಮೇಜರಾಗಿ ಏನಪ್ಪಾ ಅಂತಂದರೆ ಅವರಿಗೆ ಒಂದು ಸ್ಪಿರಿಚುವಲ್ ಕಡೆ ತುಂಬಾ ಒಲವನ್ನು ಹೊಂದಿರ್ತಾರೆ ಸ್ಪಿರಿಚುವಲ್ ಜೀವನ ಇವರಿಗೆ ಯಾಕೆಂದರೆ ಇವರು ಯಾವುದೇ ಒಂದು ವಿಷಯಗಳನ್ನು ಅಷ್ಟು ಬೇಗ ನಂಬಲ್ಲ ಅದನ್ನು ಅವರು ತುಂಬಾ ರಿಸರ್ಚ್ ಮಾಡಿ ಅಥವಾ ತಿಳ್ಕೊಂಡು ಅದರ ಮೇಲೆ ನೋಡ್ತಾರೆ ಅಂದರೆ ಒಂಥರ ಲಾಜಿಕಲ್ ಪರ್ಸನ್ ಅಂತಲೂ ಹೇಳ್ಬೋದು ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ ಅಂತಲೂ ಹೇಳ್ಬೋದು ಸೂರ್ಯ ಇತ್ತಾದಾಗ ಅವರಿಗೆ ಸುಳ್ಳಂದರೆ ಆಗೋದಿಲ್ಲ ಸತ್ಯವಾಗಿ ಇರಬೇಕು ಮತ್ತು ಯಾರಾದರೂ ಸುಳ್ಳು ಹೇಳ್ತಾ ಇದ್ರಂತ ಅವ್ರಿಗೆ ಗೊತ್ತಾದರೆ ಅವರಿಗೆ ತುಂಬಾ ಅವರು ವಿರೋಧವಾಗಿ ವರ್ತಿಸುವಂತೆ ಅದಕ್ಕೋಸ್ಕರ ಇದ್ದಿದ್ದು ಇದ್ದಂಗೆ ಹೇಳ್ತಾರೆ ಅಂದರೆ ನೀನು ಹಿಂಗೆ ಮಾಡ್ತಾ ಇದೀಯಾ ಅಂತ ಹೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇದು ಸೂರ್ಯನ ಒಂದು ಮೇಜರ್ ರೋಲು ನವಾಂಶದಲ್ಲಿ ಇದ್ದಾಗ ಸೊ ಇದು ಸೂರ್ಯ ಈ ಭಾವಗಳಲ್ಲಿದ್ದಾಗ ನಿಮ್ಮ ಜಾತಕ ಸರಿ ಇದೆಯಾ ಇಲ್ವ ಅಂತ ನೀವು ನೋಡ್ಕೋಬೋದು ಸೂರ್ಯ ಒಂದು ಐದು ಒಂಬತ್ತರಲ್ಲಿದ್ದಾಗ ನಿಮ್ಮ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಓಕೆ ಸೊ ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಚಂದ್ರನ ಬಗ್ಗೆ ಮಾತಾಡೋಣ